Oh,
ಮಾಡುತ್ತದೆ. ಹೇಳಿ ಧರ್ಮನಾದರೂ ಸೋತ ಬಳಿಕ ನನ್ನನ್ನು ಮತ್ತೆ ಯಾರು ಪಾಪವಾಗುತ್ತದೆ? ಹೇಳಿ ಧರ್ಮನಾದರೂ ಸೋತ ಬಳಿಕ
평가를 안 하는. 아하, 얘들을 짓들어이는 원뿐은 아사하니까 했는 역전수대. 원뿐 야이도 마음도 러스테인 느끼 않다 했다네. 이따라 훅따라오는 원룸을 알아보아를 전해. 야리야! Thank you.
ಧ್ವನಿ ನಿಮ್ಮ ಕಿವಿಗೆ ಕೇಳಿಸುತ್ತಾ ಇದ್ದಾರೆ, ನಿಮ್ಮ ಅಂತಃಕರಣವನ್ನು ತಟ್ಟುತ್ತಾ
ಸ್ಥಿತಿ ಬರುತ್ತಿದ್ದರೆ ನೀವು ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳುತ್ತಾ ಇದ್ದೀರಾ? ರಕ್ಷಿಸುವುದಕ್ಕೆ ಮುಂದಾಗುತ್ತಾ ಇರಲಿಲ್ವೆ? ನನ್ನನ್ನು ನಿಮ್ಮ ಮಗಳೆಂದು ತಿಳಿಯಿರಿ, ನಿಮ್ಮ ಮನೆಯ ಸೊಸೆಯೆಂದು ತಿಳಿಯಿರಿ, ನನ್ನನ್ನು ಕಾಪಾಡಿ. ಹುತ್ತವು ಹಾವಿಗೆ ಆಶ್ರಯ ಸ್ಥಾನ. ಹುತ್ತದ ಬಳಿಯಲ್ಲಿ ಹಾವು ಸತ್ತು ಬಿದ್ದರೆ ಹಾವಿಗೆ ಅಪಮಾನವಲ್ಲ, ಹಾವಿಗೆ ಆಶ್ರಯ ಸ್ಥಾನವನ್ನು ಹುತ್ತಕ್ಕೆ ಅಪಮಾನ. ಮಾನ ವಿಧಿಗಳಾದಂತಹ ನಿಮ್ಮ ಮುಂದೆ ನನ್ನ ಮಾನ ಹೋಗಿತ್ತು ಅಂತಾದ್ರೆ ನನಗೆ ಅಪಮಾನವಲ್ಲ, ಮಾನ ವಿಧಿಗಳಾದ ನಿಮಗೆ ಅಪಮಾನ. ನನ್ನನ್ನು ಕಾಪಾಡಿ, ನನ್ನನ್ನು ರಕ್ಷಿಸಿ, ನನ್ನನ್ನು ರಕ್ಷಿಸಿ. ಯಾರಾದರೂ ಎದ್ದು ಬಂದರೆ ಜಾಗ್ರತೆ.
ಹೆಣ್ಣನ್ನು ಮಾರಿ ಧರ್ಮ ಸ್ಥಿತಿಯ ಕೊಟ್ಟರು. ಇವರಿಗೆ ಧರ್ಮ ಪತ್ನಿಯನ್ನು ರಕ್ಷಿಸುವುದಕ್ಕಿಂತಲೂ ತಾವು ಆಚರಿಸುತ್ತಿರುವಂತಹ ಧರ್ಮವೇ ಹೆಚ್ಚಾಗಿ ಇನ್ನು ಇದೆಲ್ಲವನ್ನು ವಿರೋಧಿಸಬೇಕಾದಂತಹ ಧರ್ಮಾತ್ಮರು ಸತ್ಯಾತ್ಮರು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಅವರಿಗೆ ಮತ್ತೊಬ್ಬರ ಹಿತವು ಬೇಕಾಗುತ್ತಿದೆ. ಸ್ವತಂತ್ರವಾಗಿ ಬದುಕುವಂತ ಯೋಗ್ಯತೆ ಇದ್ದು ಕೌರವರು ಕೊಡುತ್ತಿರುವಂತ ಅರ್ಥಕ್ಕೆ ದಾಸರಾಗಿ ಅನ್ನದ ಆಳುಗಳಾಗಿ ಸುಮ್ಮನೆ ನಡೆದಿದ್ದಾರೆ. ಇನ್ನು ಸಂಬಂಧದಲ್ಲಿ ನನ್ನ ಅತ್ತೆ ಮಾವ ಇಲ್ಲಿಯ ಚಕ್ರವರ್ತಿ ಸಿಂಹಾಸನವನ್ನು ಏರಿಬಿಡಿದ್ದಾರೆ. ಆದರೆ ರಾಜನಾದವನಿಗೆ ಪ್ರಜೆಗಳ ಹಿತವು ಬೇಕಾಗುವುದಿಲ್ಲ. ಪ್ರಜೆಗಳ ಹಿತವನ್ನು ಬಿಸಿಟ್ಟು ಮಕ್ಕಳ ಏಳಿಗೆಯನ್ನು ಮಾತ್ರ ಬಯಸುತ್ತ ಮಕ್ಕಳು ಮಾಡುತ್ತಿರುವುದೆಲ್ಲ ಚಂದವಾಗಿ ಕಾಣುತ್ತಾ ಇದೆ. ನನ್ನ ಅಂತಿಮ ಮತ್ತೆ ಧೃತರಾಷ್ಟ್ರ ಗಾಂಧಾರಿಯರು ಯಾರಿ ಎಲ್ಲರೂ ಇದ್ದು ಎಲ್ಲವೂ ಇದ್ದು ಅನಾಥರಾಗಿರುತ್ತೆ ಅನಾಥರಾಗಿ ಯಾರು ಇಲ್ಲ ಯಾರು ಯಾರು ಇಲ್ಲದವರಿಗೆ ನಾನು ಯಾಕಾಗಿ ಅನಾಥರನ್ನು ಕಾಪಾಡುವುದು ಒಬ್ಬ ಇದ್ದಾನೆ ಅನಾಥ ರಕ್ಷಕನೊಬ್ಬನಿದ್ದಾನೆ ಅವನೇ ಕೃಷ್ಣ ಕೃಷ್ಣ Krishna
ಇಡೀ ದೇವಿ ಹಡಿದಿರುವಂತಹ ಅಲಂಕೃತ ರತ್ನಗಳು ಕಾಲ ದೋಷದಿಂದ ಕೆಸರಿನಲ್ಲಿ ನಿಂತಿವೆ. ಇವರನ್ನು ಉದ್ಧರಿಸು ಸ್ವಾಮಿ, ಉದ್ಧರಿಸು. ನಿನ್ನ ಮೈಗಳನ್ನು ಮಾಡಿರುವಂತಹ ಮರಳಾಟದಿಂದ ನನ್ನ ಮಾನ, ನನ್ನ ಅಭಿಮಾನ ಹೋಗುವ ಕಾಲವನ್ನು ಈ ಕೌರವರನ್ನು ಸೇರಿಸ. ತಾನೇನು ಮಾಡುತ್ತಾ ಇದ್ದೇವೆ ಎಂಬುದನ್ನು ತಿಳಿಯದೇ ಇರುವಂತಹ ಮೂರ್ಖರು ಇವರಾಗಿದ್ದಾರೆ. ಇವರ ಕೈಯಿಂದ ನನ್ನನ್ನು ಕಾಪಾಡಿಸುವ, ರಕ್ಷಿಸು ಭಗವಂತ. ಹೇ ಜೀವ ಜನರು, ಹೇ ಗದಾಧರ, ಹೇ ಅರ್ಜುನ, ಹೇ ದ್ವಾರಕಾದಾಸಿ, ಹೇ ಗೋಪೀಜ. ಕೃಷ್ಣ 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 ಕೃಷ್ಣ
ಕಣ್ಣು
ರೀತಿಯ ದಯನೀಯ ಸ್ಥಿತಿಯನ್ನು ಈಗಲೂ ಹೇಳ್ತೇನೆ ಕೇಳು. ಇನ್ನ ಈಗಿನ ಸ್ಥಿತಿಗೆ ಖಂಡಿತ ಅಲ್ಲ, ನೀನೇ ಆಗಿದ್ದೀಯ. ಅವತ್ತು ಭಯಮಟ್ಟ ಆಗಂತ ಮಾತೇನು ಅರಿಯದೆ ಬಿಟ್ಟಿರೆ ಭಾವ ಕುರುಡರೆ ಗುರುಕುಲ ದೇವ. ಗುರುಕುಲ
ನಿನ್ನ ಕ್ಷತ್ರಿಯಾಗಿ ಧರ್ಮವನ್ನು ಹಿಂದೂ ಪ್ರತಿಷ್ಠಾಪಿಸಿರುತ್ತೀನಿ.
Yeah.